ಈ ಬಾಯಲ್ಲೇ ಅಲ್ವಾ ನನ್ನ ಕೂಸನ್ ಕೊಲ್ಲಕ್ಕೆ ಹೇಳಿದ್ದು. ಗಿರಿಜವ್ವೇ, ಪೂರಾ ವಿಚಾರ ಗೊತ್ತಿಲ್ಲದ ನನಗೆ ಗೊತ್ತು. ಬಾಡೆ ಹಿರಿಯರಿದ್ರು, ಅವ್ರು ಹೇಳಿ ನಿಮ್ ಕೈಯಲ್ಲಿ ಈ ಕೆಲಸ ಮಾಡಿಸಿದ್ರು ಅಂತ ಹೇಳ್ತೀರಲ್ಲ. ಪಾಪ ಇವ್ ತುಂಬಾ ಒಳ್ಳೆಯವರು, ಮಗುನ್ ಕೊಲ್ಬೇಡ ಅಂತ ಹೇಳಿ ವಾಡೆಯಿಂದ ಹೊರಗೆ ಸಾಕ್ಸಿ ನನಗೆ ಸೇರೋ ಹಾಗೆ ಮಾಡಿದ್ರಲ್ಲ ಅಲ್ವ ರಾಧಕ್ಕ? ನಿನಗೆಲ್ಲ ಗೊತ್ತಿದ್ದು ಹಗೆ ಸಾಧಿಸ್ಲಿಕ್ಕೆ ಏನದವ ಈ ನಿಮ್ಮ ಬಣ್ಣದ ಮಾತನ್ನ? ಆವತ್ತು ನಾನು ವಾಡೆ ಬಿಟ್ಟು ಹೋಗ್ತಿದ್ದಾಗ ನೀವು ಹೇಳಿದ್ರೆ ನಾನು ಕೇಳ್ತಿದ್ದೆ, ಅದನ್ನ ಸತ್ಯ ಅಂತಾನೂ ನಂಬ್ತಿದ್ದೆ. ಇವತ್ತಲ್ಲ, ಇವತ್ತು ನಿಮ್ಮ ಮೇಲೆ ನನಗೆ ಹಾಗೆ ಮಾತ್ರ ಇರೋದು. ಇವತ್ತು ನನ್ನ ಮೊಮ್ಮಗಳು ನಿಮ್ಮ ಮೇಲೆ ಬಡ್ಡಿ ಸಮೇತ ಹಾಗೆ ತೀರಿಸ್ಕೊಂತಾಳೆ. ಬೇಡ ಗಿರಿಜ, ಸೇಡು ಒಳ್ಳೇದಲ್ಲ. ನಿನ್ನ ಮೊಮ್ಮಗಳಿಗೂ ಹೇಳಿಬಿಡು ಇದೆಲ್ಲ ಬೇಡ ಅಂತ. ತನ್ನ ಜೀವನ ಹಾಳು ಮಾಡಿಕೊಂಡು ಆಕೆ ಸಾಧಿಸೋದೇನದ ಹೇಳು. ಆವತ್ತು ನಾನು ಇದನ್ನೇ ನಿಮ್ಮನ್ನು ಕೇಳಿಕೊಂಡೆ, ನೀವು ನನ್ನ ಮಾತು ಕೇಳಿದ್ರ? ಬೇಕಾದ್ರ ಚಲುವಿನ ಕರೆಸಿ ಕೇಳು, ಕರೆ ಸಂಗತಿ ಏನು ಅಂತ. ಯಾರ ಸಾಕ್ಷಿನೂ ನನಗೆ ಬೇಡ ರಾಧಾಬಾಯಿ. ಅವಳು ಕೊಡೋ ಶಿಕ್ಷೆ ಅನುಭವಿಸೋಕೆ ಸಿದ್ಧವಾಗಿರು. ಗಂಗಾ, ನೀನ್ ಭಾಳ ಯೋಚನೆ ಮಾಡ್ಲಿಕ್ಕತ್ತಿ. ನನ್ಗೇನೋ ಅಂತದ್ದೇನು ಇಲ್ಲ ಅಂತ ಅನ್ಸ್ಲಿಕ್ಕತ್ತದ. ನೀನೇ ಯೋಚನೆ ಮಾಡು, ಅಜ್ಜ ಮನೆ ಅಲ್ಲೇನೋ ನಿನ್ನನ್ನು ಹೊರಗೆ ಹೋಗು ಅಂತ ಹೇಳಿ ಕಳಿಸಿದ್ದು. ಹೌದು, ಅವರೇ ಹೇಳಿದ್ದು. ಕಿರ್ಚವೇ ಹೇಳಿದ್ರೆ ನಾ ಎಂತಕ್ಕೆ ಹೊರಗೆ ಬರ್ತಿದ್ದೆ? ಅಜ್ಜಮ್ಮ ಹೇಳಿದ್ದಕ್ಕೆ ನಾ ಹೊರಗೆ ಬಂದಿದ್ದು. ಹಂಗಾದ್ರೆ ಅಪಾಯ ಏನು ಇಲ್ಬಿಡು. ಹಂಗೇನಾದ್ರು ಅಪಾಯ ಇದ್ದಿದ್ರೆ ಅಜ್ಜಮ್ಮ ನಿನ್ನ ಹೊರಗೆ ಹೋಗು ಅಂತ ಹೇಳ್ತಾನೆ ಇರಲಿಲ್ಲ. ಗಂಗಾ, ಸುಮ್ಮನೆ ತಲೆ ಕೆಡ್ಸ್ಕೊಳ್ಳಿಕ್ ಹೋಗ್ಬೇಡ. ಅವ್ರು ವಾಡೆ ಹಳೆ ವಿಚಾರ ಏನೋ ಮಾತಾಡ್ತಿರ್ತಾರ. ನಿಂಗೆ ಅಷ್ಟೊಂದು ಅನುಮಾನ ಇದ್ರೆ ನೀನೇ ಒಳಗೆ ಹೋಗಿ ನೋಡು. ಹೌದು, ನನಗೂ ಹಾಗೆ ಅನ್ನಿಸ್ತಿದ್ದು. ಆದರೆ ಹಾಗೆ ಒಳಗೆ ಹೋಗೋದು ತಪ್ಪಾಗ್ತು, ಅದಕ್ಕೆ ಇಲ್ಲೇ ನಿಂತಿದ್ದೆ. ನಾನು ಸ್ವಲ್ಪದ ಕಾರಣ ಗಿರ್ಜವನ್ನೇ ಹೊರಗೆ ಬರ್ತಾರೇನೋ ಅಂತ. ಗಂಗಾ, ಗಂಗಾ, ನೀ ಯಾಕೆ ಹಾಕಿನ ತಡಿಲಿಲ್ಲ? ನಿನಗೆ ನೀನೇ ವಿಪರೀತ ಮಾಡ್ಕೊಳ್ಳೋದು ಬೇಡ. ನಾವು ತಡೆದ್ರೆ ಗೌರಿ ನಿಲ್ತಾ? ಅಜ್ಜಮ್ಮನ ಮನಸ್ಸು ಬೇರೆ ಸರಿಯಿಲ್ಲ, ಅವ್ರು ಇವತ್ತು ಫಲಹಾರನೂ ಮಾಡಿಲ್ಲ. ನಾನೇ ಅಜ್ಜಮ್ಮನ ಕೋಣೆಗೆ ಹೋಗ್ತೆ. ನೀನು ಅಲ್ಲಿ ಹೋಗಿ ಏನು ಮಾಡ್ತಿ? ಪೂಜಾ, ಅವ್ರ ಅಜ್ಜಮ್ಮನಿಗೆ ಏನಾದರೂ ಹಿಂಸೆ ಕೊಟ್ಟರೆ ನಾನು ಹೋಗಿ ಅವ್ರಿಗೆ ಆಸರೆ ಆಗಿರ್ತೆ. ಅಂಥದ್ದೇನೂ ಆಗಿರಲ್ಲ ಗಂಗಾ, ಹಂಗೇನಾದ್ರು ಇದ್ರ ಅವರೇ ನಿನ್ನ ಕರೀತಾರ? ಇಲ್ಲ ಪೂಜಾ, ನಾನು ಹೋಗ್ತೆ. ನೀನ್ ಅವತ್ತು ನನಗೆ ಮಾಡಿದ್ದ ಇವತ್ತು ನೀನ್ ಅನುಭವಿಸ್ಲಿಕ್ಕತ್ತಿ. ಯಾಕ ಈಗ ನನ್ನ ಮ್ಯಾಲ ನಿನಗೆ ಸಿಟ್ಟು ಬಂದದೇನ? ಯಾಕೆ ಬೇಕಿತ್ತು, ಯಾಕೆ ಬೇಕಿತ್ತು ಇದೆಲ್ಲ ನಿನಗ? ದ್ವೇಷದಿಂದ ಯಾರಿಗ ಸುಖ ಅಂತ ನನಗ್ ಬುದ್ಧಿ ಹೇಳ್ತಿದ್ದಿ ಅಲ್ಲೇನೋ. ಅವತ್ತಿನ ದಿನ ನಾನ್ ನೆನಪು ಮಾಡ್ಕೋ, ಇದಾ ಮಾತನ್ನ ನಾನ್ ನಿನಗೆ ಹೇಳಿದ್ನಿ, ಆದ್ರ ನೀನ್ ಕೇಳೋ ಸ್ಥಿತಿನಾಗಿರ್ಲಿಲ್ಲ. ನಿಂದ ನಿನಗಾಗಿತ್ತು ಅಲ್ವಾ ರಾಧಕ್ಕ? ಏನ್ ಗಿರಿಜವೆ, ಅಜ್ಜಿಗೆ ಕ್ಲಾಸ್ ತಗೋತಿದ್ಯಾ? ಅವ್ರಿ ಪಾಪ ನಮ್ ರಾಧಕ್ಕ, ಇದೆಲ್ಲ ಬೇಡ ಅಂತ ನನ್ನ ಹತ್ರ ಕೇಳ್ಕೊಳ್ಳಿಕ್ ಹತ್ತಾಳ. ಓ, ಕೇಳ್ತಾಳೆ, ಕೇಳ್ದೆ ಬೇರೆ ದಾರಿ ಇಲ್ವಲ್ಲ. ಏನೇ ಮುದುಕಿ, ಈ ಮಾಂಗಲ್ಯ ನನ್ನ ಕೊರಳಿಗೆ ಹೇಗೆ ಬಂತು ಅಂತ ತಿಳ್ಕೊಳ್ಳೋ ಕುತೂಹಲ ಇಲ್ವಾ ನಿನಗೆ?
ಸೌಭಾಗ್ಯ ತಾನೆ ನಿನ್ನ ಅಜ್ಜಿಯಿಂದ ಕಿತ್ಕೊಂಡಿದ್ದು. ವಂಶ ಪಾರಂಪರ್ಯವಾಗಿ ಬಂತಾಳಿ ಗಿರಿಜವೆ ಕೊಳ್ಳಕ್ ಬೀಳ್ಬಾರ್ದು ಅಂತ ನೀನ್ ಏನೆಲ್ಲ ಪ್ರಯತ್ನ ಮಾಡ್ಬಿಟ್ಟೆ ಮುದುಕಿ. ಆದ್ರೆ ನಾನು ಅದನ್ನ ಹುಡುಕ್ಸ್ದೆ ತೆಗಿಸ್ದೆ ನನ್ ಕೊಳ್ಳಕ್ ಬೀಳೋ ಹಾಗೆ ಮಾಡ್ದೆ. ಯಾವ ಹಕ್ಕನ ನಿನ್ ಗಿರಿಜವೆಯಿಂದ ಕಿತ್ಕೊಂಡ್ಯೋ ಅದೇ ಹಕ್ಕನ್ನ ಅವಳ ಮೊಮ್ಮಗಳು ನಿನ್ ಮೊಮ್ಮಗನ ಮದುವೆ ಆಗಿ ವಾಪಸ್ ಪಡ್ಕೊಂಡಿದ್ದೀನಿ. ಏನಂತೀಯ ಅದಕ್ಕೆ? ಎಲ್ಲಿ ಬಿಡು ಗೌರಿ, ನೀ ಏನ್ ಹೇಳಿದ್ರು ಅವ್ರಿಗ ಅವ್ರು ಮಾಡಿದ್ದ ಸರಿ ಅನ್ನಿಸ್ತದ. ನಿಜ, ಅವ್ರಿಗ್ ನಾವು ಬರೀ ಬಾಯಿ ಮಾತಲ್ಲಿ ಹೇಳಿದ್ರೆ ನಾವು ಬರೀ ಮಾತಾಡೋರು ಬೊಗ್ಲೋ ನಾಯಿ ಕಚ್ಚಲ್ಲ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಅವ್ರಿಗ ಅವಾಗವಾಗ ಕಚ್ತಾ ಇರ್ಬೇಕು. ಏನು, ನನ್ನ ಮೊಮ್ಮಗಳು ನನ್ನ ಪರವಾಗಿ ನಿಮಗ್ ಕಾಟ ಕೊಡ್ತಾನ ಇರ್ತಾಳೆ? ವಾಡೆ ಮರ್ಯಾದೆನೆ ಮುಖ್ಯ ಅಂತಿದ್ದೆ ಅಲ್ವಾ? ಕಾಪಾಡ್ಕೊ ನಿನ್ನ ವಾಡೇನ. ಅದ್ ಹೇಗ್ ಕಾಪಾಡ್ಕೊಂತೀಯೋ ಕಾಪಾಡ್ಕೋ, ನಾನು ನೋಡ್ತೀನಿ. ಅವ್ರು ಸುರಿಸಿದ ಒಂದೊಂದು ಹನಿ ಕಣ್ಣೀರ್ಗೂ ನಿನ್ ಕಣ್ಣಿಂದ ನಿನ್ ಮನೆಯವ್ರ ಕಣ್ಣಿಂದ ರಕ್ತ ಸುರಿಯಬೇಕು. ಅದನ್ ನೋಡಿ ಅವ್ರು ಸಂತೋಷ ಪಡ್ಬೇಕು. ಹಾಗ್ ಮಾಡ್ತೀನಿ. ನಡಿ ಗಿರಿಜವೆ, ಇವ್ರ ಮುಖ ಏನ್ ನೋಡೋದು? ನಿಂತ್ಕೊರಿ. ನಿನಗ ಖರೆ ಸಂಗತಿ ಗೊತ್ತದನು ಅಥವಾ ಗೊತ್ತಿಲ್ದವ್ರ ಹಂಗ ನಾಟಕ ಮಾಡ್ಲಿಕ್ಕತ್ತೀಯೋ ನನಗ ಗೊತ್ತಿಲ್ಲ. ಈಗ ನೀ ನನ್ನ ಮೇಲೆ ದ್ವೇಷ ಸಾಸಿದ್ರ ಏನೂ ಪ್ರಯೋಜನ ಇಲ್ಲ. ನಾ ನಿನ್ನ ಇಲ್ಲಿಗೆ ಕರೆಸಿದ್ದಿ ಯಾಕೆ ಹೇಳು? ಬ್ಯಾಡಾಗಿರೋ ಈ ಲಗ್ನಾನ ನೀ ನಿಲ್ಲಿಸ್ತೀ ಅಂತ. ಚಲುವಿಯಿಂದ ಎಲ್ಲ ವಿಚಾರ ನಿನಗ ತಿಳಿದಿರ್ತದ. ಇಲ್ದಿದ್ರೆ ನೀ ವಾಡಕ್ಕೆ ಬಂದ ಮೇಲೆ ಎಲ್ಲಾನು ತಿಳಿಸಿ ಈ ಲಗ್ನಾನ ತಪ್ಪಿಸೋಣ ಅಂತ. ಮುದುಕಿ, ನಿನಗೆ ನಡೀತಿರೋದು ಏನು ಅರ್ಥ ಆಗ್ತಿಲ್ವಾ? ನನ್ನನ್ನು ಇಲ್ಲಿ ಕಳಿಸಿರೋದೇ ಗಿರಿಜವೇ. ಇಲ್ಲಿ ನಡೀತಿರೋ ಒಂದೊಂದ್ ಘಟನೆಗೂ ಕರ್ತೃ ಗಿರಿಜವೇ. ಗಿರಿಜವೇ ನಿನ್ ಬಗ್ಗೆ ಏನ್ ಹೇಳಿದ್ಲೋ ಹಾಗೆ ನಾನು ಮಾಡಿರೋದು. ಇದಿನ್ನು ಮೊದಲನೇ ಅಧ್ಯಾಯ. ನೀನ್ ಅವತ್ ಮಾಡಿರೋ ಅನ್ಯಾಯಕ್ಕೆ ನೀನ್ ಒಂದೊಂದ್ ಹೆಜ್ಜೆ ಇಡಕ್ಕೂ ಹೆದ್ರಬೇಕು. ಹಾಗ ನಾನ್ ಪ್ರತೀಕಾರ ತೀರಿಸ್ಕೋತೀನಿ. ರಾಧಾಬಾಯಿ, ನೀನ್ ಒಂದ್ ನೆನ್ಪಲ್ಲಿ ಇಟ್ಕೋ, ನಾವಿಬ್ರು ನಿನ್ ಜನ್ಮ ಕಂಟಿದ್ ಶಾಪ. ನಿಮ್ಮ ಮೈಯಾಗ ಹರಿತಿರೋದು ರಕ್ತ ಅಲ್ಲ, ವಿಷ, ದ್ವೇಷದ ವಿಷ. ಹೌದು,
ನಮ್ ಮೈಯಲ್ಲಿರೋ ರಕ್ತನ ವಿಷ ಮಾಡಿದ್ ನೀನು. ನೀನಿಟ್ಟ ವಿಷಾನೇ ಈಗ ನಿನ್ ಮುಂದೆ ಕಕ್ಕುತ್ತಿದೆ. ಆ ವಿಷ ಈ ವಾರ್ಡನ್ ಸುಟ್ಟು ಬೂದಿ ಮಾಡುತ್ತೆ. ನೀನ್ ಸಾಯದ್ರೊಳಗಡೆ ಅದನ್ ನೋಡ್ತೀಯ. ಎಂತಾತು ಅಜ್ಜಮ್ಮ, ನಾನು ಹೇಳೋದ್ ಕೇಳಿಸ್ತಿದ್ದ ಅಜ್ಜಮ್ಮ? ಅಜ್ಜಮ್ಮ ಎತ್ತೇಳಿ ಅಜ್ಜಮ್ಮ. ರಾಜೀವ್, ನೀ ಇದ್ದಿದ್ದರಿಂದ ಲಗ್ನದ ಕೆಲಸ ಎಲ್ಲ ಭಾಳ ಚಲೋ ಆತು. ನಿನ್ನಿಂದ ಭಾಳ ಉಪಕಾರ ಆತಪ್ಪ. ಅಯ್ಯೋ, ಇದ್ರೊಳಗೆ ಏನು ದೊಡ್ಡ ಮಾತದ? ನಮ್ಮನೆ ಹುಡುಗಿ ಮದುವೆ ಇಷ್ಟು ಮಾಡಿದೆ ಅಂದ್ರೆ ಹೇಗೆ ಹೇಳಿ? ನೀರಂಜನ್, ನಾನು ಬಂದ ಕೆಲಸ ಆತಪ್ಪ, ಹೊರಲಿಕ್ಕೆ ಒಪ್ಪಿಗೆ ಕೊಡ್ರಿ. ಇಂಥ ಹೊತ್ತಿನಾಗ ಹೊಂಟು ನಿಂತೀರಿ, ಯಾಕೇನಾಯ್ತು? ನಮ್ಮಿಂದೇನಾರ ತಪ್ಪಾಗಿದೇನು? ತಪ್ಪೇನು ಇಲ್ಲಪ್ಪ. ಹೆಣ್ಣು ಕೊಟ್ಟ ಮನೇಲಿ ನಾವ್ಯಾಕಿರ್ಬೇಕು? ಲಗ್ನಕ್ಕಂತ ಬಂದೆ, ಎಲ್ಲ ನೋಡಿದೆ, ಈಗ ನಾನು ಹೊರಟೆ. ಅಲ್ಲೂ ಒಬ್ಬರ ಅಂತೀರಿ, ಅಲ್ಲಿದ್ದೇನು ಮಾಡ್ತೀರಿ? ಇಲ್ಲೇ ಇದ್ದು ಬಿಡ್ರಿ, ಗೌರಿಗೂ ತನ್ನೋರು ಅಂತ ಒಬ್ರು ಇದ್ದಂಗೆ ಆಗ್ತದೆ. ನೀವೆಲ್ಲ ಹೆತ್ತ ತಂದೆ ತಾಯಿಗಿಂತ ಹೆಚ್ಚಾಗಿ ಗೌರಿಗಿರ್ಬೇಕಾದ್ರೆ ಆಕೆಗೇನು ಕೊಡ್ತೆ ಹೇಳಿ? ಆದರೂ ನಾವು ಹೆಣ್ಣೆ ತವರು, ಒಂದು ಮಾತು ಹೇಳಲಿಕ್ಕಬೇಕು. ನಿಮ್ಮೇಲಿನ ಅನುಮಾನಕ್ಕಲ್ಲ, ನಮ್ಮ ಸಮಾಧಾನಕ್ಕಂತ ತಿಳ್ಕೊರಿ. ಗೌರಿ ಏನು ಅರಿಯದು ಹುಡುಗಿ, ಆಕೆ ಏನಾದರೂ ತಪ್ಪು ಮಾಡಿದ್ರ ತಿದ್ದಿ ನಡೆಸಿ. ನಾವಿದ್ದೇವಲ್ಲ, ಎಲ್ಲ ನೋಡ್ಕೋತೀವಿ. ಈಗ ನನಗೆ ಸಮಾಧಾನ ಆಯ್ತು. ಆಯ್ತು, ಇರೋದು ಬೇಡ. ಆದರೆ ಇಂಥ ಕತ್ತಲ್ದಾಗ ಯಾಕೆ ಹೋಗ್ತೀರಿ? ಮುಂಜಾನೆ ಹೋಗ್ಬೋದಲ್ಲ. ಇರೋ ಒಬ್ಬ ಮೊಮ್ಮಗಳನ್ನ ಲಗ್ನ ಮಾಡಿಕೊಟ್ಮೇಲೆ ನಾ ಎಲ್ಲಿದ್ರೂ ಕತ್ಲ. ನಮ್ಮ ಹುಡುಗಿ ನಿಮ್ಮವಳಾದ್ಲು, ನಾನು ವಾಡೆಯಲ್ಲಿದ್ದರೆ ವಾಡೇನೂ ಕತ್ಲೇನೆ. ಕೊಟ್ಟ ಹೆಣ್ಣು ನಮ್ಮದಲ್ಲ, ಎಷ್ಟು ದಿನ ಇದ್ರೂ ಅಷ್ಟ. ನಾನು ಭಾಳ ದಿನದಿಂದ ಒಂದು ವ್ರತ ಮಾಡ್ಲಿಕ್ಕತ್ತೀನಿ, ನನ್ನ ತಡಿಬೇಡ್ರಿ, ನಾನು ಆಗಾಗ ಬರ್ತೀನಿ. ಅಜ್ಜಿ, ನಮ್ಮ ಅತ್ತೆಯವ್ರಿಗೇನೋ ಹೇಳೇ ಇಲ್ಲ. ಹೇಳೋದೇನದವ, ಇನ್ಮೇಲ ಅವರು ನಿನ್ನ ತಾಯಿ, ಅವ್ರು ಹೇಳ್ದಂಗ ನೀನು ಕೇಳಬೇಕು. ಗೌರಿ ಇವತ್ತಿಂದ ಈ ವಾಡೆ ಯಜಮಾನಿ, ಅವಳು ಹೇಳ್ದನ್ನು ಕೇಳ್ಕೊಂಡಿರು, ಸುಮ್ಮನೆ ತಕರಾರು ಮಾಡಬೇಡ. ನಂದಿನಿ, ನಾನು ಬರಲಮ್ಮ. ನಿರಂಜನ್, ನಾನು ಹೋಗ್ಬರ್ತೀನಪ್ಪ. ಹೋಗಿ ಬರ್ರಿ. ರಾಜೀವ, ಬಿಟ್ಟು ಬಾರಪ್ಪ. ಹಾಂ, ರಾಜೀವ, ನಾನು ಹೇಳಿದ್ದೆಲ್ಲ ನೆನಪಿದೆಯಲ್ಲ? ನೀವೇನು ತಲೆ ಕೆಡಿಸ್ಕೋಬೇಡಿ, ಎಲ್ಲ ವ್ಯವಸ್ಥೆ ನಾನು ನೋಡ್ಕೋತೀನಿ, ಬನ್ನಿ.
ನಿನಗೆ ನನ್ನ ಜೀವನದ ಬಗ್ಗೆ ಗೊತ್ತಿಲ್ಲವ. ಈ ವಾಡೆನ ಕಾಪಾಡೋದ್ರ ಸಲುವಾಗಿ ನಾನು ಭಾಳ ಮಂದಿಗೆ ಮೋಸ ಮಾಡಬೇಕಾತು. ಒಂದು ಕಾಲದೊಳಗೆ ಬೇರೆಯವರು ಮಾಡಿದ ತಪ್ಪನ್ನು ನನ್ನ ತಲೆ ಮೇಲೆ ಹಾಕ್ಕೊಂಡು ಈ ವಾಡೆನ ಕಾಪಾಡಿದೆ. ಇತ್ತಲಾಗ ನಿನಗೂ ಮೋಸ ಮಾಡಿದೆ. ಕಂಕ, ನಿನಗೆ ನಾನು ಭಾಳ ಮೋಸ ಮಾಡಿದ್ನೇವ, ನನ್ನ ಕ್ಷಮ ಮಾಡಿಬಿಡು. ಈಗ ಎಂತ ಆಯ್ತು ಅಂತ ಹೀಗೆಲ್ಲ ಮಾತಾಡ್ತಾ ಇದ್ದಿ? ವಾಡೆಯಲ್ಲಿ ಎಂತ ನಡೀತೋ ನನಗೆ ಗೊತ್ತಿಲ್ಲ. ಆದರೆ ಏನೇ ನಡೆದಿರಲಿ ಅದರಲ್ಲಿ ನೀವು ತಪ್ಪಿರಲ್ಲೇ ಅಂತ ಮಾತ್ರ ಗೊತ್ತಿದ್ದು. ನೀವು ಯಾವುದೇ ಸಮಯದಲ್ಲೂ ಬೇರೆಯವರಿಗೆ ತೊಂದರೆ ಕೊಡೋರಲ್ಲ. ಯಾರೋ ಯಾವುದೋ ಕಾರಣಕ್ಕೆ ಏನೋ ಮಾತಾಡ್ತಾರೆ ಅಂತ ನೀವೆಂತ ಗಂಭೀರವಾಗಿ ತಗತಿ? ನೀವು ತಪ್ಪು ಮಾಡಿಲ್ಲ ಅಜ್ಜಮ್ಮ. ನಿನ್ನ ಮನಸ್ಸು ಭಾಳ ದೊಡ್ಡ ಹುಡುಗಿ, ಆದರೆ ನಾನು ಮಾತ್ರ ನಿನ್ನ ಜೀವನದೊಳಗೆ ದೊಡ್ಡ ತಪ್ಪು ಮಾಡಿಬಿಟ್ಟೆ. ಇಲ್ಲ ಅಜ್ಜಮ್ಮ, ನೀವೆಂತೂ ತಪ್ಪು ಮಾಡಿಲ್ಲ. ನೀವು ನನಗೋಸ್ಕರ ಹೀಗೆಲ್ಲ ನೊಂದ್ಕೊಳ್ಳಡಿ ಅಜ್ಜಮ್ಮ.